ಯಾವಾಗ ಬಂದ್ಯೆ? ಪಾರ್ಟಿ ಹತ್ರ ಏನೋ ಗಲಾಟೆ ಆಗ್ತಿದೆ ಅಂತ ಹೇಳ್ದೆ, ಎಲ್ಲ ಸರಿ ಹೋಯ್ತಾ? ಯಾಕೆ ತಲೆನೋವ್ತಿದ್ಯಾ? ಕಾಫಿ ಮಾಡ್ಕೊಂಬರ್ಲಾ? ಅಮ್ಮ ನೀನ್ ಸ್ವಲ್ಪ ಸುಮ್ಮನೆ ಇರ್ತ್ಯಾ? ನನಗೇನು ಬೇಡ ಅನ್ಸ್ತಿದೆ, ಒಂದ್ ಕಡೆ ಆ ಪಾರ್ಟಿ ಆಫೀಸರ್ ಆದ್ರೆ ಒಂದ್ ಕಡೆ ಈ ವಿಚಿದು. ಈ ನಂಬರು ಬೆಳಿಗ್ಗೆ ಚಂದ್ರಿಕಾ ಅಮ್ಮ ಕಾಲ್ ಮಾಡಿದ್ರಲ್ವಾ? ಹಲೋ ಹೇಳಿ ಅಮ್ಮ. ಹಲೋ ಗೀತಾ, ಎಲ್ಲಿದ್ದೀಯಮ್ಮ? ಯಾಕೆ ನಿನ್ನನ್ನು ವಿಜಯನ್ ಕರ್ಕೊಂಡು ಬಂದಿಲ್ಲ? ಅಮ್ಮ ಸಾರಿ, ಇವತ್ತು ಬೆಳಗ್ಗೆಯಿಂದ ಯಾಕೋ ನನ್ನ ಗ್ರಾಚಾರನೇ ಸರಿಯಿಲ್ಲ. ಯಾಕಮ್ಮ, ಏನಾಯಿತು? ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ, ತಲೆಯೆಲ್ಲ ಚಿಟ್ಟಿಡಿತಿದೆ ಅಮ್ಮ. ಯಾಕೆ ಗೀತಾ, ಏನಾಯಿತು? ಎಲ್ಲ ಸರಿ ಇದೆ ತಾನೆ? ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಮನೆಯಲ್ಲೆಲ್ಲ ಚೆನ್ನಾಗಿದೆ ಅಮ್ಮ, ಆದರೆ ಪಕ್ಷದಲ್ಲೇ ತುಂಬ ಗಲಾಟೆ ಆಗ್ತಿದೆ. ಗಲಾಟೆನಾ? ಹೌದಮ್ಮ, ಬೆಳಿಗ್ಗೆ ನಾನು ವಿಜಯನ ಕರ್ಕೊಂಡು ಜೈಲ್ ಹತ್ರ ಬರೋಣ ಅನ್ನೋಷ್ಟರಲ್ಲಿ ಪಾರ್ಟಿ ಆಫೀಸಿಂದ ಫೋನ್ ಬಂತು. ನಾನು ತಕ್ಷಣ ಕಚೇರಿಗೆ ಹೋದೆ. ಇಷ್ಟಾಯ್ತಮ್ಮ, ಇಷ್ಟೆಲ್ಲ ಪ್ರಾಬ್ಲಮ್ ಆದರೂ ನೀನು ಯಾಕೆ ನಂಗೊಂದು ಕಾಲ್ ಮಾಡಲಿಲ್ಲ? ನಿನಗೆ ಪದವಿ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ಸ್ವರ್ಣ ಅಕ್ಕ. ನಾನು ಅವ್ರ ಹತ್ರ ಮಾತಾಡಿ ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೆ. ನೋಡು ಗೀತಾ, ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನೀನು ನನ್ನ ಮಗಳಿಗಿಂತ ಹೆಚ್ಚು. ಹಲೋ ಹೇಳಬಿ. ಮಚ್ಚ, ನಿಂಗೆ ಕಳಿಸಿರೋ ವಿಡಿಯೋ ಇವಾಗ ತಾನೇ ನೋಡಿದೆ. ಇಮೇಜಸ್ನ ಹೈ ರೆಸಲ್ಯೂಷನ್ ಮಾಡಿ ಮುಖ ಕಾಣೋ ಥರ ಪ್ರೊಸೆಸ್ ಮಾಡ್ತೀನಿ. ನಿಮಗೆ ಮೇ ಬಿ ನಾಳೆ ಸಿಗ್ಬೋದು. ಹೌದಾ? ಅದು ಸಿಕ್ಕಿದ್ರೆ ಸಾಕಬ್ಬಿ. ಅಪ್ಪನ ಕೊಲೆ ಮಾಡಿದವ್ರು ಯಾರೇ ಆಗಿರಲಿ, ಅವ್ರು ಎಲ್ಲೇ ಅಡಗಿರಲಿ, ಅವ್ರು ಮಾತ್ರ ಸುಮ್ಮನೆ ಬಿಡಲ್ಲ. ಹೆದರ್ಬಿಡ ಮಗ, ನಿನ್ನ ತಂದೆ ಸಾವಿಗೆ ನಿನ್ನ ನ್ಯಾಯ ಒದಗಿಸ್ತೀಯ ಅಂತ ನನಗೆ ನಂಬಿಕೆ ಇದೆ. ಅಂಕಲ್ ಎಷ್ಟು ಒಳ್ಳೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಕಲ್ ಸಾವಿಗೆ ನಿನ್ನ ನ್ಯಾಯ ಒದಗಿಸಿದ್ರೆ ಒಳ್ಳೆ ಮಗನಾಗಿರ್ತೀಯ ವಿಜಯ್, ಹಾಗೆ ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ತಾಯಿ ಕೂಡ ಹೆಮ್ಮೆ ಪಡ್ತಾರೆ ವಿಜಯ್. ಸರಿ ಅಭಿ, ನಾನು ನಿನಗೆ ಬೆಳಗ್ಗೆ ಸ್ಟುಡಿಯೋ ಹತ್ರ ಸಿಗ್ತೀನಿ. ಓಕೆನಾ? ಸರಿ, ಬಾಯ್. ಓಕೆ, ಬಾಯ್ ಕಣ್ಣ. ಜಸ್ಟ್ ಅ ಮಿನಿಟ್. ಗೀತಾ, ಪಾಪ, ಹೀಗಾಗಬಾರ್ದಾಗಿತ್ತು. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನೀನು ಕನ್ಸು ಮನಸ್ಸಲ್ಲೂ ಊಹೆ ಮಾಡ್ಕೊಂಡಿರಲಿಲ್ಲ ಅನ್ಸುತ್ತೆ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಿನಗೆ ಮತ್ತೆ ಅಧಿಕಾರ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಚಾನ್ಸೇ ಇಲ್ಲ. ನೀನು ಎಷ್ಟೇ ತಿಪ್ಪರ್ ಲಗ ಹಾಕಿದ್ರು, ಏನೇ ಪ್ರಯತ್ನ ಪಟ್ಟರು ನಿನ್ನ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಈಗಲಾದರೂ ಅರ್ಥ ಆಯ್ತಾ ನನ್ನನ್ನು ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ? ಮಾಮ್ ಫೋನ್ ಪಿಕ್ ಮಾಡಿ ಮಾಮ್, ಯಾಕೆ ರಿಸೀವ್ ಮಾಡ್ತಿಲ್ಲ? ಅಲ್ಲ ಗೀತಾ, ಸ್ವಲ್ಪ ಬುದ್ಧಿವಂತೆ ಥರ ತಲೆ ಉಪಯೋಗಿಸಿ ನನ್ನ ಜೊತೆ ಕೈ ಜೋಡಿಸಿ ಅಧಿಕಾರ ಇರೋವರೆಗೂ ಒಂದಷ್ಟು ದುಡ್ಡು ಮಾಡಿಕೊಂಡು ಲೈಫಲ್ಲಿ ಸೆಟ್ಲ್ ಆಗೋದನ್ನು ಬಿಟ್ಟು. ವರುಣ್, ತುಂಬ ಥ್ಯಾಂಕ್ಸ್ ಕಣೋ. ಈಶ್ವರ್ ಅಂಕಲ್ ಮಾಮಗೆ ಕಾಲ್ ಮಾಡಿದ್ರು, ಹಣ ತಪ್ಪಿತು ಅಂತ ಹೇಳಿದ್ರು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಶ್ರುತಿ? ನಿನಗೆ ನಾನು ದುಡ್ಡು ತಗೊಂಡು ಪರಾರಿ ಆಗ್ಬಿಡ್ತೀನಿ ಅಂತ ಏನಾದರೂ ಡೌಟ್ ಇತ್ತಾ? ವರುಣ್, ನಾನು ನಿನ್ನ ಮೇಲೆ ಅನುಮಾನ ಪಡ್ತೀನ? ನಿಜವಾಗ್ಲೂ ಕಣೋ, ಇದು ಮಾಮ್ ವಯಸ್ಸಿದ ಕೆಲಸನೇ. ನಿನ್ನ ಮೇಲೆ ಅನುಮಾನ ಪಟ್ಟರೆ ನಾನು ನನ್ನ ಮೇಲೆ ಅನುಮಾನ ಪಟ್ಟಾಗೆ ಕಣೋ. ನೀನು ಹಾಗೆಲ್ಲ ಯಾವತ್ತೂ ಯೋಚನೆ ಮಾಡಬೇಡ, ಮಾಮ್ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ನಾನು ಆಮೇಲೆ ಸಿಗ್ತೀನಿ, ಸರಿನಾ? ಬಾಯ್ ಬಾಯ್.
ಶ್ರುತಿ ಶ್ರುತಿ ಶ್ರುತಿ, ನಿನ್ ಪ್ಲಾನ್ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ರಘು ಹೇಳಿದ್ದು ನಿಜ, ನಿನಗೆ ನನ್ನ ಮೇಲೆ ಪೂರ್ತಿಯಾಗಿ ಇನ್ನೂ ನಂಬಿಕೆ ಬಂದಿಲ್ಲ. ನೋಡ್ತೀನಿ ಅದೆಷ್ಟು ದಿನ ನೀನನ್ನು ಹಿಂಗೆ ಟೆಸ್ಟ್ ಮಾಡ್ತಾ ಇರ್ತೀಯ ಅಂತ ನಾನು ನೋಡ್ತೀನಿ. ಒಂದು ದಿವಸ ನನಗೂ ಟೈಮ್ ಬರುತ್ತೆ, ನಾನು ಅವಾಗ ರಿಯಲ್ ಟೆಸ್ಟ್ ಕೊಡ್ತೀನಿ. ಅವಾಗ ನೀನೇನು ಮಾಡೋಕ್ಕಾಗಲ್ಲ, ಉತ್ತರ ಕೊಡಲೇಬೇಕು. ಹ್ಞೂ, ಕೊಡು ಕೊಡು. ಇಷ್ಟು ದಿನ ನನ್ನ ಕೈಯಾರೆ ತಿನ್ನಿಸಿದ ಮಾತ್ರೆಯಿಂದ ಇವಳಿಗೆ ನೆನಪು ಬರೋ ಹಾಗಾಯ್ತು. ಇನ್ಮೇಲೆ ನಿನ್ನ ಕೈ ಗುಣದಿಂದನಾದರೂ ನಿಮ್ಮ ಅಮ್ಮನ ಮೆಮೊರಿ ಕಂಪ್ಲೀಟಾಗಿ ಲಾಸ್ ಆಗಬೇಕು. ಅತ್ತೆ, ಮನೇಲಿ ಯಾರೇ ಟ್ಯಾಬ್ಲೆಟ್ ಕೊಟ್ಟರು ತಿನ್ನಬೇಡಿ. ಅದರಲ್ಲೂ ಭಾನುಮತಿ ಅವರೇನಾದರೂ ಟ್ಯಾಬ್ಲೆಟ್ ಕೊಟ್ಟರೆ ತಿನ್ನಕ್ಕೆ ಹೋಗಬೇಡಿ. ಇಷ್ಟು ದಿನ ಮೋಸ ಮಾಡಿದಾಗೆ ಇನ್ನು ಮುಂದೆ ನನಗೆ ಮೋಸ ಮಾಡೋಕ್ಕಾಗಲ್ಲ. ಈ ಮಾತ್ರೆ ತಿನ್ಸೋಕ್ಕೆ ಎಷ್ಟೆಲ್ಲ ಡ್ರಾಮಾ ಮಾಡಿದ್ರಿ ಅಲ್ವಾ? ಅಮ್ಮ, ಇವತ್ತು ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಇದೆ, ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಮ್ಮ. ನೋಡ್ಗೀತಾ, ಯಾವ ತಾಯಿಗೂ ಮಗಳು ಗೆಲ್ಲಬಾರ್ದು ಅನ್ನೋ ಆಸೆ ಇರಲ್ಲ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊ, ಅವರು ದುಡ್ಡಿರೋರು, ಯಾರನ್ನ ಬೇಕಾದರೂ ಕೊಂಡ್ಕೋತಾರೆ. ಅಂಥವ್ರನ್ನ ನಾವು ಎದುರಾಕೊಳ್ಳೋದು, ಅವ್ರ ವಿರುದ್ಧ ನಿಂತು ಸೆಣಸಾಡ್ತೀವಿ ಅನ್ನೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಕಷ್ಟ ಕಣೆ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನೀನು ನಿನ್ನ ಪಾಡಿಗಿದ್ಬಿಡು. ಒಟ್ಟಿನಲ್ಲಿ ನಿನಗೆ ಒಳ್ಳೇದಾಗಲಿ ಅಂತ ಮಾತ್ರ ನಾನು ಹೇಳಬಲ್ಲೆ. ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಗೆದ್ದೇ ಗೆಲ್ತೀನಿ. ಗೀತಾ, ಕಾನ್ಫಿಡೆನ್ಸ್ ಇರಲಿ, ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಅಮ್ಮ, ನಾನು ಇದನ್ನೆಲ್ಲ ಓವರ್ ಕಾನ್ಫಿಡೆನ್ಸಿಂದ ಹೇಳ್ತಿಲ್ಲ, ನನ್ನ ಮೇಲಿರೋ ನಂಬಿಕೆಯಿಂದ ಹೇಳ್ತಿದ್ದೀನಿ. ದುಡ್ಡಿನ ಮನುಷ್ಯನ ಕೊಂಡ್ಕೋಬೋದು, ಆದರೆ ಮನುಷ್ಯತ್ವನ ಅಧಿಕಾರನಲ್ಲ. ಯಾರನ್ನ ಬೇಕಾದರೂ ಕೊಂಡ್ಕೋತಾರೆ ಅಂದರೆ ತಮ್ಮನ್ನ ತಾವೇ ಮಾರ್ಕೊಂಡಾಗಲ್ವಾ? ನೀನು ನಿನ್ನ ಮಗಳನ್ನ ಮಾರ್ಕೋತೀಯಾ? ಗೀತಾ, ಏನು ಮಾತು ಅಂತ ಆಡ್ತಿದ್ಯೆ? ನನ್ನನ್ನು ಅವರನ್ನು ಒಂದೇ ತಕ್ಕಡಿಲಿ ಹಾಕಿ ತೂಗ್ತಿದ್ಯಾ? ಇಲ್ಲ ಅಮ್ಮ, ಮನುಷ್ಯತ್ವ ಅಂತ ಒಂದಿರುತ್ತಲ್ಲ, ಅದನ್ನೇನಾದರೂ ಅವ್ರು ಮಾರ್ಕೊಂಡ್ರೆ ಮನುಷ್ಯನ ಕುಲಕ್ಕೆ ಅವಮಾನ. ಅಂಥವ್ರು ಗೆದ್ದರು ಸೋತರು ಈ ಭೂಮಿಗೆ ನಷ್ಟನೆ. ಇರಲಿ, ನಾನು ಆ ದೇವ್ನ ನಂಬಿದ್ದೀನಿ, ನಾನು ಗೆಲ್ತೀನಿ. ಅಕಸ್ಮಾತ್ ನಾನೇನಾದರೂ ಸೋತ್ರೆ ಒಳ್ಳೆತನ ಸತ್ತಂಗೆ. ಟೈಮ್ ಆಗ್ತಿದ್ಯಮ್ಮ, ನಾನು ಹೋಗಿ ಬರ್ತೀನಿ. ಬಾಯ್. ಇನ್ನೇನೇ ಹೇಳಿ, ಒಂದ್ಸರಿ ನೀನೇ ಯೋಚನೆ ಮಾಡು. ಅವ್ನ್ ದುಡ್ಗಾಸೆ ಪಡೋದಾಗಿದ್ರೆ ನಿನ್ನ ಬ್ಲಾಕ್ ಮೇಲ್ ಮಾಡಿ ಇಷ್ಟು ಸಿಕ್ಕಷ್ಟು ದೋಚ್ಕೊಂಡು ಪರಾರಿ ಆಗ್ಬೋದಿತ್ತಲ್ವಾ? ಒಂದ್ ವೇಳೆ ಅವ್ನ್ ಹುಡ್ಗಿರ್ಗಾಸೆ ಪಡೋ ಹಾಗಿದ್ರೆ ನನ್ನ ಹತ್ರ ಈಸಿಯಾಗಿ ಫ್ಲರ್ಟ್ ಮಾಡ್ತಾ ಇದ್ದ. ಬಟ್ ಹೀ ಈಸ್ ಎ ಜೆಂಟಲ್ಮನ್. ನೀನ್ ಏನೇ ಮಾಡಿದ್ರು ಒಳ್ಳೆ ತರ ಕೇಳ್ಕೊಂಡಿದ್ದಾನೆ. ಹೋಗಿ ಹೋಗಿ ಅವನನ್ನ ನನ್ ಮನಸ್ತಿದ್ಯಾಲೆ ನೀನು? ಒಂದ್ ವೇಳೆ ಅದು ನಿನ್ಗೆ ಅರ್ಥ ಆಗೋ ಅಷ್ಟರಲ್ಲೇ ನಿನ್ ಜೀವನ ಬೆಂಕಿಲಿ ಆಹುತಿ ಆಗೋಗ್ಬಿಟ್ಟಿರುತ್ತ. ನನ್ ಮಾತ್ ಕೇಳು, ವರುಣ್ಣ ಮದ್ವೆ ಆಗಿ ಸುಖವಾಗಿ ಬಾಳು. ಒಬ್ಳು ಫ್ರೆಂಡ್ ಆಗಿ ಒಬ್ಳು ಗಾರ್ಡಿಯನ್ ಆಗಿ ಹೇಳ್ತಾ ಇದ್ದೀನಿ, ವರುಣ್ಗಿಂತ ನಿನ್ಗೆ ಒಳ್ಳೆ ಹುಡುಗ ಸಿಗಲ್ಲ ಕಣೆ. ಹೇಳು ವಿಜಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೆ ಕಷ್ಟ ಆಗ್ತಿದ್ಯಾ? ಮಾತಾಡೋಕಾಗ್ತಿಲ್ವಾ? ನನ್ನ ಗಂಡ ಸೂರ್ಯಪ್ರಕಾಶ್ನ ಕೊಲೆ ಮಾಡಿದ್ದು ಒಂದ್ ವೇಳೆ ಭಾನುಮತಿನೇ ಆದ್ರೆ ಏನ್ ಮಾಡ್ತಿದ್ದೆ? ಅಮ್ಮ, ನಾನು ಅದನ್ನ ಹೇಗಮ್ಮ ಹೇಳಿ? ಅವರಂತ ವ್ಯಕ್ತಿ ಅಲ್ಲಮ್ಮ, ಅವ್ರು ತುಂಬಾ ಒಳ್ಳೆಯವರು, ಅವ್ರು ಹಾಗೆ ಮಾಡಕ್ ಸಾಧ್ಯ ಇಲ್ಲ. ಇದು ಸಾಧ್ಯ ಅಸಾಧ್ಯದ ಪ್ರಶ್ನೆ ಅಲ್ಲ ವಿಜಿ. ಒಂದ್ ವೇಳೆ ಭಾನುಮತಿ ನಿಮ್ಮಪ್ಪನ ಕೊಲೆ ಮಾಡಿದ್ದೆ ಆದ್ರೆ ಆಗ ನೀನ್ ಏನ್ ಮಾಡ್ತೀಯಾ ಹೇಳು ಅಷ್ಟೇ. ಅಮ್ಮ, ನಾನು ಭಾನುಮತಿ ಅಮ್ಮನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವ್ರ ವ್ಯಕ್ತಿತ್ವ, ಅವ್ರ ಮನ್ಸು ಏನಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಂದ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಪ್ಪ, ನಾನ್ ಕೊಲೆ ಮಾಡಿದ್ದೀನಿ ಅಂದಾಗ ನಿನ್ನಲ್ಲಿ ಈ ನೋವು ಕಾಣಿಸ್ಲಿಲ್ಲ?